ಮೇ 3ರವರೆಗಿನ ಲಾಕ್ಡೌನ್ಗೆ ಈಗ ಕಾಂಗ್ರೆಸ್ ಕೂಡ ಬೆಂಬಲವನ್ನ ಸೂಚಿಸ್ತಾ ಇದೆ. ಲಾಕ್ಡೌನ್ ವಿಸ್ತರಣೆ ಮಾಡಿದ ಪ್ರಧಾನಿ ಮೋದಿ ನಿರ್ಧಾರ ಏನಿದೆ ಅದು ಉತ್ತಮ ಅಂತ ಕಾಂಗ್ರೆಸ್ ಕೂಡ ಈಗ ಅದಕ್ಕೆ ಬೆಂಬಲವನ್ನ ಸೂಚಿಸ್ತಾ ಇರುವಂತದ್ದು. ಮೇ 3ರವರೆಗಿನ ಲಾಕ್ಡೌನ್ಗೆ ಕಾಂಗ್ರೆಸ್ ನಿಂದ ಕೂಡ ಬೆಂಬಲ ಸಿಕ್ಕಿದೆ. ಮೇ 3ರವರೆಗೂ ಲಾಕ್ಡೌನ್ ಮುಂದುವರೆಸಿದ್ದಾರೆ. ಲಾಕ್ಡೌನ್ ಘೋಷಣೆಗೆ ನಾವು ಸಂಪೂರ್ಣ ಸಹಕಾರವನ್ನ ಕೊಡ್ತೀವಿ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಲಾಕ್ಡೌನ್ ವಿಸ್ತರಣೆ ಮಾಡಿದ್ದಾರೆ. ಮೇ 3ರವರೆಗೂ ಕೂಡ ಲಾಕ್ಡೌನ್ ಮುಂದುವರೆಸಿದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷ ಸ್ವಾಗತಿಸುತ್ತೆ. ಮೋದಿಯಿಂದ ಬಹಳ ನಿರೀಕ್ಷೆಯನ್ನ ಮಾಡಿದ್ದೆವು. ಕಾರ್ಮಿಕರು, ಉದ್ಯಮಿಗಳು, ರೈತರಿಗೆ ವಿನಾಯಿತಿ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಅದೆಲ್ಲವೂ ಕೂಡ ಸುಳ್ಳಾಗಿದೆ. ಯಾವುದೇ ವಿನಾಯಿತಿ ಕೊಡದಿರೋದು ಬೇಸರ ತಂದಿದೆ ಅಂತಲೂ ಕೂಡ ಡಿಕೆಶಿ ಹೇಳ್ತಾರೆ. ಹಾಗಾದ್ರೆ ಡಿಕೆಶಿ ಏನ್ ಹೇಳಿದ್ರು ಕೇಳು. ತಾರೀಕುವರೆಗೂ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸಂದೇಶ ನಾವು ಗೌರವದಿಂದ ನಡ್ಕೊಳ್ತೇವೆ, ಸಹಕಾರವನ್ನು ಕೊಡ್ತೇವೆ. ದೇಶದ ಹಿತಕ್ಕೋಸ್ಕರ ಅವ್ರದೇ ಆದ ರೀತಿಯಲ್ಲಿ ಚಿಂತನೆ ಮಾಡಿ ಈ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ದು ಯಾವುದ ಅಭ್ಯಂತರ ಕೂಡ ಇಲ್ಲ. 3ನೇ ತಾರೀಕುವರೆಗೂ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸಂದೇಶ ನಾವು ಗೌರವದಿಂದ ನಡ್ಕೊಳ್ತೇವೆ, ಸಹಕಾರವನ್ನು ಕೊಡ್ತೇವೆ. ದೇಶದ ಹಿತಕ್ಕೋಸ್ಕರ ಅವ್ರದೇ ಆದ ರೀತಿಯಲ್ಲಿ ಚಿಂತನೆ ಮಾಡಿ ಈ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ನಮ್ದು ಯಾವುದ ಅಭ್ಯಂತರ ಕೂಡ ಇಲ್ಲ. 3ನೇ ತಾರೀಕುವರೆಗೂ ಈ ದೇಶದ ಪ್ರಧಾನಮಂತ್ರಿ ಕೊಟ್ಟಂತ ಸಂದೇಶ ನಾವು ಗೌರವದಿಂದ ನಡ್ಕೊಳ್ತೇವೆ, ಸಹಕಾರವನ್ನು ಕೊಡ್ತೇವೆ. ದೇಶದ ಹಿತಕ್ಕೋಸ್ಕರ ಅವ್ರದೇ ಆದ ರೀತಿಯಲ್ಲಿ ಚಿಂತನೆ ಮಾಡಿ ಈ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ.